ಆಲ್ ಐಸ್ ಆನ್ ರಫಾ ಎಂದರೇನು? ಪ್ರಸ್ತುತ ಆಲ್ ಐಸ್ ಆನ್ ರಫಾ ಕಥೆ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗುತ್ತಿದೆ. ಇದು ಮಾತ್ರವಲ್ಲದೆ ಅನೇಕ ಹಿರಿಯ ಕಲಾವಿದರು ಮತ್ತು ಡಿಜಿಟಲ್ ರಚನೆಕಾರರು ಕೂಡ ಈ ಕಥೆಯನ್ನು ಪೋಸ್ಟ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಆಲ್ ಐಸ್ ಆನ್ ರಫಾ ಎಂದರೇನು ಎಂದು ನಾವು ಸಂಕ್ಷಿಪ್ತವಾಗಿ ತಿಳಿಯುತ್ತೇವೆ. ಅದಕ್ಕಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ನಡುವೆ ಕಳೆದ ಹಲವು ತಿಂಗಳುಗಳಿಂದ ಸಂಘರ್ಷ ನಡೆಯುತ್ತಿದೆ. ಈ ಹಿಂಸಾಚಾರದ ಪ್ರಮುಖ ಪ್ರದೇಶಗಳಲ್ಲಿ ದಕ್ಷಿಣ ಗಾಜಾದ ರಫಾ ಪಟ್ಟಣವು ಒಂದು. ಹಮಾಸ್ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿಗಳನ್ನು ಪ್ರಾರಂಭಿಸಿತು. ನಂತರ ಇಸ್ರೇಲ್ ರಫಾ ನಗರದ ಮೇಲೆ ದಾಳಿ ಮಾಡುವ ಮೂಲಕ ಪ್ರತಿಕ್ರಿಯಿಸಿತು. ಈ ದಾಳಿಯಲ್ಲಿ ದಕ್ಷಿಣ ಗಾಜಾ ನಗರದ ರಫಾಹ್ನ ಹೊರಗಿನ ಡೇರೆಗಳಲ್ಲಿ ರಾತ್ರಿಯಿಡೀ ಆಶ್ರಯ ಪಡೆದಿದ್ದ ಕನಿಷ್ಠ 45 ಜನರು ಸಾವನ್ನಪ್ಪಿದ್ದಾರೆ. ಇದರಲ್ಲಿ ಮಕ್ಕಳು ಸೇರಿದಂತೆ ಪ್ಯಾಲೆಸ್ತೀನ್ ನಾಗರಿಕರನ್ನು ಜೀವಂತ ಜನರಿಗೆ ಸುಡುವ ಪ್ರಯತ್ನಗಳು ನಡೆದವು. ಪೋಸ್ಟ್ ಅನ್ನು 24 ಗಂಟೆಗಳಿಗಿಂತ ಕಡಿಮೆ ಅವಧಿಯಲ್ಲಿ ಇನ್ಸ್ಟಾಗ್ರಾಂನಲ್ಲಿ 29 ಮಿಲಿಯನ್ ಬಾರಿ ಹಂಚಿಕೊಳ್ಳಲಾಗಿದೆ. ವರುಣ್ ಧವನ್, ಮಾಧುರಿ ದೀಕ್ಷಿತ್, ಅಲಿ ಗೋನಿ, ಸಮಂತಾ, ಪ್ರೀತಿ ಡಿಮ್ರಿ ಸೇರಿದಂತೆ ಭಾರತೀಯ ಸೆಲೆಬ್ರಿಟಿಗಳು ತಮ್ಮ ಇನ್ಸ್ಟಾಗ್ರಾಂ ಸ್ಟೋರಿಯಲ್ಲಿ ಆಲ್ ಐಸ್ ಆನ್ ರಫಾ ಮೇಲೆ ಎಂಬ ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಸ್ಟ್ರೇಲಿಯಾದ ಕ್ರಿಕೆಟಿಗ ಟ್ರಾವಿಸ್ ಹೆಡ್, ಬ್ರಿಟಿಷ್ ಗಾಯಕ ಲಿಯಾನ್ ಪಿನಾಕ್, ಮಾಡೆಲ್ ಬೆಲ್ಲಾ ಹದೀದ್ ಮತ್ತು ನಟಿಯರಾದ ಸಾಯರ್ಸ್ ಮೋನಿಕಾ ಜಾಕ್ಸನ್ ಮತ್ತು ಸುಸಾನ್ ಸರಂಡನ್ ಅವರಂತಹ ವ್ಯಕ್ತಿಗಳು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಪ್ಯಾಲೆಸ್ತೀನಿಯಾದವರಿಗೆ ಶಾಂತಿ ಮತ್ತು ನ್ಯಾಯವನ್ನು ಪಡೆಯಲು ಜಾಗತಿಕವಾಗಿ ಆಲ್ ಐಸ್ ಆನ್ ರಫಾ ಅಭಿಯಾನವನ್ನು ಬೆಂಬಲಿಸಿದ್ದಾರೆ.